हेलो फ्रेंड्स, वेलकम बैक टू माय चैनल। फ्रेंड्स, इवती वीडियो फेस मास्क यहाँ रीति स्टिच तोर्सिदी, तुम ईजी मेथडल तोर्सिदी, खंडित एल्लरू ट्राई माड़ी। इवग वीडियो होगा। ई मास्क माड़के फस्ट ई रीति ओंदु ए फोर शीट तगोंडिदीनि। ना फस्ट पैटर्न रेडी माड्कोबेकागुत्ते। आ पैटर्न माड्कोंडु नावु ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ಇಟ್ಟು ಟ್ರೇಸ್ ಮಾಡಿ ಮಾಡಿ ಎಷ್ಟು ಮಾಸ್ಕ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು। ಫಸ್ಟ್ ಇದು ಬಂದು ಅಡಲ್ಟ್ಸ್ಗೆ ಯೂಸ್ ಮಾಡುವಂಥ ಮಾಸ್ಕ್ ಇದು। ಈ ಮೆಜರ್ಮೆಂಟಲ್ಲಿ ನೀವು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿರತ್ತೆ, ಪರ್ಫೆಕ್ಟಾಗಿ ಬರುತ್ತೆ ನೋಡಿ। ಲೆಂತ್ ಬಂದುಬಿಟ್ಟು 7 inches ತಗೊಳ್ತಾ ಇದ್ದೀನಿ। ಈ ರೀತಿ ಈ 7 inches ಒಂದು ಲೈನ್ ಹಾಕೊಂಡ್ಬಿಡಿ, ಈ ರೀತಿ ಸ್ಟ್ರೈಟಾಗಿ। ಈ ರೀತಿ 7 inches ಲೈನ್ ಹಾಕ್ಕೊಂಡು ರೆಡಿ ಮಾಡಿದಾದಮೇಲೆ ಈಗ ಈ ಸೈಡಿಂದ 2.5 inches ಈ ಸೈಡಿಂದ 2.5 inches ಒಂದು ಮಾರ್ಕ್ ಮಾಡ್ಕೋಬೇಕು। ಈ ರೀತಿ ಟೋಟಲ್ ನಿಮಗೆ 5 inches ಬರುತ್ತೆ। ಈ ಕಡೆ 2.5, ಈ ಕಡೆ 2.5 ಬಂದಿದೆ। ಈಗ ಈ ಸೆಂಟ್ರಲ್ಲಿ ಕರೆಕ್ಟಾಗಿ ಒಂದು 2 inches ಒಂದು ಮಾರ್ಕ್ ಮಾಡ್ಕೊಳ್ಳಿ। ಈ ರೀತಿ ಈ ಒಂದು ಸರಿ ಪ್ಯಾಟರ್ನ್ ಪೇಪರ್ ಬಂದ್ಬಿಟ್ಟು ಮಾಡಿಟ್ಕೊಂಬಿಟ್ರೆ ಒಂದೇ ಸರಿ ಮಾಡಿಟ್ಕೊಳ್ಳಿ, ಅದನ್ನೇ ಇಟ್ಕೊಂಡು ಟ್ರೇಸ್ ಮಾಡ್ಕೋಬೋದು। ಪದೇ ಪದೇ ಮೆಷರ್ಮೆಂಟ್ಸ್ ತಗೊಳ್ಳೋ ನಸ್ತಿತಿ ಇರಲ್ಲ। ಈ ರೀತಿ ನೋಡಿ, ಈ ರೀತಿ ನಾವು ಡ್ರಾ ಮಾಡ್ಕೋಬೇಕು। ಫಸ್ಟ್ 7 inches ನಾನು ಲೈನ್ ಹಾಕ್ಕೊಂಡಿದ್ದೀನಿ। ಅಲ್ಲಿಂದ 7 inches ಆದಮೇಲೆ 2.5 inches ಈ ಕಡೆ, 2.5 inches ಈ ಕಡೆಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ। ಇಲ್ಲಿ ಬಂದುಬಿಟ್ಟು 2 inches ಮಾರ್ಕ್ ಮಾಡಿಕೊಂಡು ಈ ಲೈನ್ ಹಾಕ್ಕೊಂಡಿದ್ದೀನಿ। ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ನೀವು ಒಂದು ಶೇಪ್ ಕೊಡಬೇಕು। ಇಲ್ಲಿ ಸ್ವಲ್ಪ ಜಾಸ್ತಿ ತಗೋಬೇಕು, ಈ ರೀತಿ ಒಂದು 1/2 inch ಅಷ್ಟು ಜಾಸ್ತಿ ತಗೊಂಡ್ರೆ ಇಲ್ಲಿ ನಿಮಗೆ ನೋಸ್ ಹತ್ರ ಬರುವಂಥ ಪಾರ್ಟ್ ಇದು, ಇಲ್ಲಿ ಚಿನ್ ಹತ್ರ ಬರೋ ಪಾರ್ಟ್ ಇದು। ಈ ರೀತಿ ಮಾರ್ಕ್ ಮಾಡ್ಕೋಬೇಕು। ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕೆಳಗೆ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ 1.5 inches ಮಾರ್ಕ್ ಮಾಡ್ಕೊಳ್ಳಿ। ಈ ರೀತಿ ಈ ಸೈಡು 1.5 inches ಮಾರ್ಕ್ ಮಾಡ್ಕೊಳ್ಳಿ। ಮೇಲೆ 2.5 inches ಮಾರ್ಕ್ ಮಾಡಿದ್ದೀವಿ, ಇಲ್ಲಿ ಕೆಳಗೆ 1.5 inches ಮಾರ್ಕ್ ಮಾಡ್ಕೊಂಡಿದ್ದೀನಿ। ಈ ಚಿನ್ನ ಹತ್ರ ಬರೋವಂಥ ಭಾಗಕ್ಕೆ ಯಾವುದೇ ರೀತಿ ಶೇಪ್ ನಸ್ತಿಟ್ಟಿಲ್ಲ, ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ। ಮೇಲೆ ಮಾತ್ರ ನಾವು ನೋಸ್ ಹತ್ರ ಬರುವಂಥ ಪಾರ್ಟ್ಗೆ ಮಾತ್ರ ಈ ರೀತಿ ಲೈಟಾಗಿ ಕರ್ವ್ ಶೇಪ್ ಕೊಡಬೇಕು ಅಷ್ಟೇ। ಇವಾಗ ನಮಗೆ ಪ್ಯಾಟರ್ನ್ ರೆಡಿ ಆಗಿಬಿಟ್ಟಿದೆ। ಈಗ ಇದನ್ನು ಕಟ್ ಮಾಡಿಬಿಟ್ಟು ಯಾವ ರೀತಿ ಕ್ಲಾತಲ್ಲಿ ಇಟ್ಟು ಕಟ್ ಮಾಡ್ತೀವಿ ಅಂತ ನೋಡೋಣ। ಈಗ ನಮಗೆ ಪ್ಯಾಟರ್ನ್ ರೆಡಿ ಆಗಿದೆ। ಇದನ್ನ ಸ್ಟಿಚ್ ಮಾಡೋಕ್ಕೆ ಯಾವ ಕ್ಲಾತ್ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತೋ ಆ ಕ್ಲಾತ್ ತೊಗೊಳ್ಳಿ, ಬಟ್ ಕಾಟನ್ನೇ ಇರಬೇಕು, ಕಾಟನ್ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ। ಈ ರೀತಿ ನಾವು ಕಟ್ ಮಾಡಿರುವಂಥ ಪ್ಯಾಟರ್ನ್ ಇಟ್ಕೊಂಡು ಒಂದು ಗುಂಪಿನಲ್ಲಿ ಫಸ್ಟ್ ಅದನ್ನು ಪಿನ್ ಮಾಡಿಬಿಡಿ। ಇದರಲ್ಲಿ ಯಾವುದೇ ರೀತಿ ನೀವು ಮೆಷರ್ಮೆಂಟ್ಸ್ ಚೇಂಜಸ್ ಮಾಡೋ ನಸ್ತಿತಿ ಇಲ್ಲ, ಇದು ಎಲ್ಲರಿಗೂ ಸೂಟ್ ಆಗುತ್ತೆ। ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ನಿಮಗೆ ನೀಟಾಗಿ ಮಾಸ್ಕ್ ಬಂದ್ಬಿಡತ್ತೆ। ನೆಕ್ಸ್ಟ್ ಬಂದುಬಿಟ್ಟು ನಾನು ಚಿಕ್ಕ ಮಕ್ಕಳದು ಪ್ಯಾಟರ್ನ್ ರೆಡಿ ಮಾಡಿ ನಿಮಗೆ ಹಾಕ್ತೀನಿ, ಯಾಕಂದರೆ ಇವಾಗ ಮಾಸ್ಕ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ, ಮಾಸ್ಕ್ ಇಲ್ಲ ಅಂದರೆ ಫೈನ್ ಹಾಕ್ತಾರೆ। ಬಟ್ ನಾವು ಡೈಲಿ ಮಾಸ್ಕ್ ಕೊಂಡ್ಕೊಂಡು ಹಾಕೊಳ್ಳೋಕ್ಕೂ ಆಗಲ್ಲ, ಅದು 1 time use ಅಷ್ಟೇ, ರೀಯೂಸ್ ಮಾಡೋಂಗಿಲ್ಲ। ಬಟ್ ಕ್ಲಾತಲ್ಲಿ ಸ್ಟಿಚ್ ಮಾಡೋವಾಗ ನೀವು
ಒಂದೆರಡ್ಮೂರು ಸೆಟ್ ನೀವು ಸ್ಟಿಚ್ ಮಾಡಿ ಇಟ್ಕೊಳ್ಳೋವಾಗ ವಾಶ್ ಮಾಡಿ ಮಾಡಿ ಯೂಸ್ ಮಾಡ್ಕೋಬೋದು. ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ನೋಡಿ ಅಷ್ಟೇ. ಈ ಪ್ಯಾಟರ್ನ್ ಇಟ್ಕೊಂಡು ಇದನ್ನು ಕಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಇದನ್ನು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ಒಂದು ಸೈಡ್ ಪೈಪಿಂಗ್ ಥರ ನಾವು ಬಯಸಲ್ಲಿ ಪೈಪಿಂಗ್ ಥರ ಮಾಡ್ತೀವಿ, ಅದನ್ನು ತೋರಿಸ್ಬಿಡ್ತೀನಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ಇದಕ್ಕೆ ಕಾಂಟ್ರಾಸ್ಟ್ ಯಾವುದಾದ್ರೂ ಒಂದು ಕಲರ್ ತಗೊಳ್ಳಿ. ನಾನು ಈ ರೀತಿ ನನ್ನ ಹತ್ರ ಡ್ರೆಸ್ಸಸ್ ಸ್ಟಿಚ್ ಮಾಡಿ ಉಳಿದಿರುವಂಥ ಪೀಸಸ್ ಇದೆಲ್ಲ ಆ ಪೀಸಸ್ಸಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲ ಪ್ಯೂರ್ ಕಾಟನ್ ಫ್ಯಾಬ್ರಿಕ್ಸ್ ಎಲ್ಲ. ಬಯಸ್ ಅಂದರೆ ನೋಡಿ ಈ ಟ್ರಯಾಂಗಲ್ ಶೇಪ್ ನಿಮ್ಗೆ ಏನು ಬರುತ್ತೆ ಇಲ್ಲಿ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೇಕು. ಕ್ರಾಸಲ್ಲಿ ಕಟ್ ಮಾಡಬೇಕು, ಸ್ಟ್ರೈಟ್ ಪೀಸ್ ಇರಬಾರ್ದು. ಅದನ್ನೇ ಬಯಸ್ ಅಂತ ಕರಿತೀವಿ. ನಾವು ನಾರ್ಮಲ್ ಪೈಪಿಂಗ್ ಎಲ್ಲ ಮಾಡೋವಾಗ ಕಟ್ ಮಾಡ್ತೀವಲ್ಲ ಕ್ರಾಸ್ ಪೀಸ್, ಅದೇ. ಇದನ್ನು ಬಂದುಬಿಟ್ಟು ಒಂದು 1.5 inch ಅಷ್ಟು ಪೀಸ್ನ ನಾನು ಕಟ್ ಮಾಡ್ಕೊತ ಇದ್ದೀನಿ ಈ ರೀತಿ. ನೋಡಿ 1.5 inch ಇರೋವಂಥ ಪೀಸ್ನ ನಾನು ಈ ರೀತಿ ಕಟ್ ಮಾಡಿ ರೆಡಿ ಮಾಡ್ಕೊತ ಇದ್ದೀನಿ. ಈಗ ನಾವು ಕಟ್ ಮಾಡಿರೋವಂಥ ಮೂರು ಈ ಪೀಸ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಜಾಯಿನಿಂಗ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ನೋಡಿ ಈ ರೀತಿ ಕ್ರಾಸ್ ಕ್ರಾಸ್ ಪೀಸ್ನ ನಾವು ಕ್ರಾಸಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡೋದು. ಸ್ಟಿಚ್ ಮಾಡಿದ ಆದಮೇಲೆ ನಾನು ನಿಮಗೆ ಇದನ್ನು ಅಯನ್ ಮಾಡಿ ರೆಡಿ ಮಾಡ್ಕೊತೀನಿ, ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ನೋಡಿ ನಾವು ಕಟ್ ಮಾಡಿರೋವಂಥ ಕ್ರಾಸ್ ಪೀಸ್ ನಾರ್ಮಲ್ ನಾವು ಪೈಪಿಂಗ್ ಯಾವ ರೀತಿ ಜಾಯಿಂಟ್ ಮಾಡ್ಕೊತೀವೋ ಅದೇ ರೀತಿ ಕ್ರಾಸ್ ಪೀಸ್ನ ಈ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ನಿಮಗೆ ಓಪನ್ ಮಾಡೋವಾಗ ಈ ರೀತಿ ಬರುತ್ತೆ. ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ಅಯನ್ ಮಾಡಿಬಿಟ್ಟು ನಾವು ಅದಕ್ಕೆ ಪೈಪಿಂಗ್ ರೆಡಿ ಮಾಡ್ಕೋಬೇಕು. ತುಂಬ ಈಸಿ ಈ ಪೈಪಿಂಗ್ ಮಾಡೋದು. ಈ ರೀತಿ ನೀವು ಪೈಪಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಸ್ಕ್ ಸ್ಟಿಚ್ ಮಾಡೋದು ತುಂಬಾ ಈಸಿ. ಇದು ಒಂದೇ ನಿಮಗೆ ಸ್ವಲ್ಪ ಕೆಲಸ ಅಂತ ಪ್ರಾಸೆಸ್ ಅಂತ ಅನಿಸುತ್ತೆ, ಮಿಕ್ಕಿದ್ದೆಲ್ಲ ತುಂಬ ಈಸಿ ಪ್ರಾಸೆಸ್ಸೇ ಇರುತ್ತೆ. ಇವಾಗ ಇದನ್ನು ಅಯನ್ ಮಾಡಿ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಈ ಸ್ಟ್ರಿಪ್ ಮಾಡೋಕ್ಕೆ ನೋಡಿ ಒಂದು 1/4 inch ಫ್ಯಾಬ್ರಿಕ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈಟಾಗಿ ನೀವು ಅಯನ್ ಮಾಡಿಬಿಟ್ರೆ ನಿಮಗೆ ಈ ರೀತಿ ಒಂದು ಪೀಸ್ ರೆಡಿ ಆಗುತ್ತೆ. ಇವಾಗ ನಿಮಗೆ ಇದು ಪೈಪಿಂಗ್ ಸ್ಟ್ರಿಪ್ ರೆಡಿ ಆಗಿಬಿಟ್ಟಿದೆ. ಈ ರೀತಿ ಪೂರ್ತಿಗೂ ನೀವು ಒಂದು 1/4 inch ಬಟ್ಟೆನ ಈ ಕಡೆ 1/4 inch ಆ ಕಡೆ 1/4 inch ಈ ರೀತಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ. ನಿಮಗೆ ಈ ರೀತಿ ಒಂದ್ಸರಿ ಪ್ರೆಸ್ ಮಾಡಿ ಆ ಸ್ಟ್ರಿಪ್ ಪೂರ್ತಿ ರೆಡಿ ಮಾಡ್ಕೊಂಬಿಟ್ರೆ ಮಾಸ್ಕ್ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡತ್ತೆ. ನಿಮಗೆ ಎಷ್ಟು ಮಾಸ್ಕ್ ಬೇಕಾಗತ್ತೆ, ಎಷ್ಟು ಈ ರೀತಿ ಪೈಪಿಂಗ್ ಸ್ಟ್ರಿಪ್ ಬೇಕಾಗತ್ತೆ ಅಂತ ನೋಡಿಕೊಂಡು ಫಸ್ಟೇ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ. ಅವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡೋಕ್ಕೆ. ಅಷ್ಟೇ ಈ ರೀತಿ ಪೂರ್ತಿ ಸ್ಟ್ರಿಪ್ಗೂ ನಾನು ಈ ರೀತಿ ಅಯನ್ ಮಾಡಿ ರೆಡಿ ಮಾಡ್ಕೊತೀನಿ. ಸ್ಟಿಚಿಂಗ್ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಫಸ್ಟ್ ಎರಡು ಪೀಸ್ನು ರಾಂಗ್ ಸೈಡ್ ಇಟ್ಕೊಂಡು ಒಂದು 1/4 inch ನಾವೇನು ಶೇಪಲ್ಲಿ ಕಟ್ ಮಾಡಿರ್ತೀವೋ ಅದೇ ಶೇಪಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. 1/4 inch ಅಷ್ಟೇ ಸ್ಟಿಚ್ ಮಾಡ್ಕೋಬೇಕು ಮಾರ್ಜಿನ್. ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಅದನ್ನು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೇ ಒಂದು ಟಾಪ್ ಸ್ಟಿಚ್ ಹಾಕ್ಕೋಬೇಕು. ನಾನು ಇದರಲ್ಲಿ ಯಾವುದೇ ರೀತಿ ಲೈನಿಂಗ್ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಫ್ಯಾಬ್ರಿಕ್ ತುಂಬ ತಿಕ್ಕಾಗಿದೆ, ಕಾಟನ್ ಫ್ಯಾಬ್ರಿಕ್ ಇದು. ಹಂಗಾಗಿ ನಾನು ಯಾವುದೇ ರೀತಿ ಲೈನಿಂಗ್ ಇದಕ್ಕೆ ಯೂಸ್ ಮಾಡ್ತಾ ಇಲ್ಲ. ನಿಮಗೆ ನೀವೇನಾದರೂ ತೆಳುವಾಗಿರುವಂಥ ಬಟ್ಟೆ ಯೂಸ್ ಮಾಡ್ತಾ ಇದ್ದರೆ ನೀವು ಡಬಲ್ ಲೇಯರ್ ಆಗೂ ಸ್ಟಿಚ್ ಮಾಡ್ಕೋಬೋದು ಈ ರೀತಿ. ನೆಕ್ಸ್ಟ್ ನಾನು ಚಿಕ್ಕ ಮಕ್ಕಳಿಗೆ ಸ್ಟಿಚ್ ಮಾಡುವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಇವಾಗ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಬರುತ್ತೆ ನಿಮಗೆ ಫಿನಿಷಿಂಗು ಸ್ಟಿಚಿಂಗ್ ಆದಮೇಲೆ. ಇವಾಗ ಸೈಡ್ಸಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸೈಡ್ ನಾವು ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಈ ಮಾಸ್ಕ್ ಬಂದುಬಿಟ್ಟು ನೀವು ಡೈಲಿ ವೇರ್ ಮಾಡಬೇಕು, ಯಾಕಂದರೆ ಇನ್ನು ಎಷ್ಟು ದಿನ ಈ ವೈರಸ್ ಬಂದುಬಿಟ್ಟು
ಇದಾಗತ್ತೆ ಅಂತ ಗೊತ್ತಿಲ್ಲ ಬಟ್ ಕಂಪಲ್ಸರಿ ನಾವು ಆಚೆ ಹೋಗುವಾಗ ಮಾಸ್ಕ್ ಯೂಸ್ ಮಾಡ್ಕೋಬೇಕಾಗತ್ತೆ ನಾವು ಕೊಂಡ್ಕೊಳ್ಳೋ ಮಾಸ್ಕ್ ಬಂದುಬಿಟ್ಟು 24 ಅವರ್ಸ್ ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ ಒನ್ ಟೈಮ್ ಅಷ್ಟೇ ಯೂಸ್ ಮಾಡ್ಕೋಬೇಕು ಈ ರೀತಿ ಮಾಸ್ಕ್ ಎಲ್ಲ ನೀವು ಸ್ಟಿಚ್ ಮಾಡಿ ಯೂಸ್ ಮಾಡುವಾಗ ಒಂದು ಸರಿ ನೀವು ಆಚೆ ಹೋಗಿ ಬಂದ ಮೇಲೆ ಬಿಸಿನೀರಲ್ಲಿ ವಾಶ್ ಮಾಡಿಕೊಂಡು ಅದನ್ನು ಅಯನ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಈ ರೀತಿ ನೀವು ಸ್ಟಿಚ್ ಮಾಡಿ ಇಟ್ಕೊಳ್ಳುವಾಗ ತುಂಬ ಯೂಸ್ಫುಲ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಒಂದು 2-3 ನೀವು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ಆಚೆ ಹೋಗಿ ಬರುವಾಗ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಬರೀ ವೈರಸ್ಗಂತ ಎಲ್ಲ ಪೊಲ್ಯೂಷನ್ ಇರೋ ಕಡೆ ಇರೋರಿಗೆ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲೆಲ್ಲ ಪೊಲ್ಯೂಷನ್ ಇರುತ್ತೆ ಆ ಕಡೆ ಇರೋರಿಗೆ ಡೈಲಿ ಯೂಸ್ ಮಾಡೋದು ಬೆಸ್ಟೇ ನೋಡಿ ಈ ರೀತಿ ಸ್ಟ್ರಿಪ್ ನಾವು ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಎಕ್ಸಾಕ್ಟಾಗಿ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಟೈ ಮಾಡೋಕ್ಕೆ ನಿಮಗೆ ಅದು ಚಿಕ್ಕದ ಅನಿಸಿದ್ರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೋದು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಕೊಟ್ಟಿರೋ ಮೆಷರ್ಮೆಂಟ್ಸ್ ಬಂದುಬಿಟ್ಟು ಅಡಲ್ಟ್ಸ್ಗೆ ದೊಡ್ಡವ್ರಿಗೆ ಕರೆಕ್ಟಾಗಿರುತ್ತೆ ನೀವು ಯಾವುದೇ ರೀತಿ ವೇರಿಯೇಷನ್ಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಕರೆಕ್ಟಾಗಿ ಸೂಟ್ ಆಗುತ್ತೆ ನಿಮಗೆ ಇವಾಗ 7 ಇಂಚಸ್ಸಿಂದ ಈ ಫ್ಯಾಬ್ರಿಕ್ನ ಒಳಗಡೆ ಈ ರೀತಿ ಇನ್ಸೆಟ್ ಮಾಡ್ತಾ ಸ್ಟಿಚ್ ಮಾಡಿಬಿಟ್ರೆ ನಿಮಗೆ ಪೈಪಿಂಗ್ ಈಸಿಯಾಗಿ ರೆಡಿ ಆಗಿರುತ್ತೆ ಅದಕ್ಕೆ ನಾನು ಫಸ್ಟೇ ನಿಮಗೆ ಅಯನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ನಾವು ಮಾಡಿರುವಂಥ 1.5 ಇಂಚ್ ನಾವು ಫೋಲ್ಡ್ ಮಾಡಿದ್ವಲ್ಲ ಅದನ್ನು ಡಬಲ್ ಆಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಮಾಸ್ಕ್ ನಾವು ರೆಡಿ ಮಾಡಿರೋದನ್ನ ಒಳಗಡೆ ಇನ್ಸೆಟ್ ಮಾಡಿ ಸ್ಟಿಚ್ ಮಾಡಿಬಿಡೋದು ತುಂಬಾ ಈಸಿ ಈ ಮಾಸ್ಕ್ ರೆಡಿ ಮಾಡೋದು ಖಂಡಿತ ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂದರೆ ಕೈಯಿಂದ ಎಮ್ಮಿಂಗ್ ಮಾಡಬೇಕು ಬಟ್ ಕೈಯಿಂದ ಎಮ್ಮಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಈಗಿರೋ ಸಿಚುವೇಷನ್ಸಲ್ಲಿ ನಾವು ಆಚೆ ಹೋಗಿ ಕೊಂಡ್ಕೊಳ್ಳೋಕ್ಕಾಗದೇ ಇರೋರು ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ಎಲಾಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ನನ್ನ ಹತ್ರ ಎಲಾಸ್ಟಿಕ್ ಇಲ್ಲ ಹಂಗಾಗಿ ನಾನು ನಿಮಗೆ ಈ ರೀತಿ ಇದರಲ್ಲಿ ಕ್ಲಾತಲ್ಲೇ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಸ್ ಇಟ್ ಈಸ್ ಆ ಕಡೆ ನಾನು ಯಾವ ರೀತಿ 7 ಇಂಚಸ್ಗೆ ಮಾರ್ಕ್ ಮಾಡಿ ಇದನ್ನು ಕೊಟ್ಟನೋ ಅದೇ ರೀತಿ ಈ ಕಡೆನೂ 7 ಇಂಚಸ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದೇ ರೀತಿ ನಾವು ಇನ್ನೊಂದು ಸೈಡ್ಗೂ ಪೈಪಿಂಗ್ ಕೊಟ್ಬಿಟ್ರೆ ನಿಮಗೆ ಮಾಸ್ಕ್ ರೆಡಿ ಆಗಿಬಿಡುತ್ತೆ ಈ ರೀತಿ ಮಾಸ್ಕ್ ಯೂಸ್ ಮಾಡೋದು ತುಂಬಾ ಸೇಫ್ ಅಂತೀನಿ ನಾನು ನಿಮಗೆ ಟೈಮ್ ಇದ್ದು ನಿಮ್ಮ ಹತ್ರ ಕ್ಲಾತ್ಸ್ ಈ ಥರ ಇದ್ದರೆ ಬೇರೆಯವ್ರಿಗೂ ಸ್ಟಿಚ್ ಮಾಡಿ ಕೊಡ್ಬೋದು ತುಂಬ ಯೂಸ್ಫುಲ್ ಆಗಿರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ನಾನು ಆ ಕಡೆಗೆ 7 ಇಂಚ್ ಮಾರ್ಕ್ ಮಾಡಿದ್ದಲ್ಲ ಅದೇ ರೀತಿ ಹೀಗೆ ಈ ಕಡೆಗೂ ನಾನು 7 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಕ್ಲಾತ್ನ ನೋಡಿ ಈಗ ಈ ರೀತಿ ಇನ್ಸೆಟ್ ಮಾಡಿಕೊಂಡು ಒಳಗಡೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ದಾರೆ ನಿಮಗೆ ಈ ರೀತಿ ಪ್ಯಾಟರ್ನ್ ಬೇಕು ಎಕ್ಸಾಕ್ಟಾಗಿ ಚಿಕ್ಕ ಮಕ್ಕಳದು ಪ್ಯಾಟರ್ನ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ಆದಷ್ಟು ಬೇಗ ನಿಮಗೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿತಿನ್ 10 ಮಿನಿಟ್ಸ್ ನೀವು ಈ ಮಾಸ್ಕ್ನ ಸ್ಟಿಚ್ ಮಾಡಿರ್ಬೋದು ಪ್ಯಾಟರ್ನ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಆ ಪ್ಯಾಟರ್ನ ಇಟ್ಟಿಟ್ಟು ಕ್ಲಾತ್ ಕಟ್ ಮಾಡಿಕೊಂಡು ಈ ಪೈಪಿಂಗ್ ರೆಡಿ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ನಿಮಗೆ ಬೇಗನೆ ಆಗಿಬಿಡತ್ತೆ ಈ ಮಾಸ್ಕ್ ಸ್ಟಿಚ್ಚಿಂಗು ತುಂಬ ಡಿಸೈನ್ಸಲ್ಲಿ ಈ ಮಾಸ್ಕ್ನ ಸ್ಟಿಚ್ ಮಾಡ್ಕೋಬೋದು ಬಟ್ ನಮಗೆ ಸೇಫ್ಟಿ ಪರ್ಪಸ್ಗಾದರೆ ಇದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಫೇಸಿಂದ ನಿಮಗೆ ಚಿನ್ ತನಕ ಕ್ಲೋಸ್ ಆಗಿಬಿಡತ್ತೆ ಆ ನೋಸ್ ಪಾರ್ಟ್ ಏನಿದೆ ಅಲ್ಲಿಂದ ಚಿನ್ ತನಕ ಇದು ಕವರ್ ಆಗುತ್ತೆ ಯಾವುದೇ ರೀತಿ ನಿಮಗೆ ಗ್ಯಾಪ್ ಬರಲ್ಲ ತುಂಬ ನೀಟಾಗಿ ಕವರ್ ಆಗುತ್ತೆ ಹಂಗಾಗಿ ಈ ಮಾಸ್ಕ್ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಈ ಮಾಸ್ಕ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಬೆನಿಫಿಟ್ ಆಗಲಿ ಮುಂದಿನ ವೀಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಬಾಯ್.